ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ರಾಜಾತಿಥ್ಯ ನೀಡಿದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸದ್ದು ಸುದ್ದಿಯಾಗಿತ್ತು. ಅಧಿಕಾರಿಗಳ ಮೇಲೆ ಕ್ರಮ ಆಯಿತು. ಸೊ ಈ ವ್ಯವಸ್ಥೆ ಪಡ್ಕೊಂಡವ್ರ ಮೇಲೆ ಏನು ಕ್ರಮ ಆಗುತ್ತೆ ಅಂತ ಬಂದಾಗ ಅವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ ಅನ್ನ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಹಾಗಾದ್ರೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ತರ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಭದ್ರತಾ ವ್ಯವಸ್ಥೆಗಳು ಯಾವ ತರ ಇದೆ, ಬಳ್ಳಾರಿ ಜೈಲನ್ನೇ ದರ್ಶನ್ಗೆ ಶಿಫ್ಟ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡಿಕೊಂಡಿದ್ದು ಯಾಕೆ, ಸೊ ಈ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾದ್ರೆ ಈ ಬಳ್ಳಾರಿ ಜೈಲಿನ ವಿಶೇಷತೆಗಳು ಏನಿದೆ, ಅಲ್ಲಿನ ಭದ್ರತಾ ವ್ಯವಸ್ಥೆಗಳು ಯಾವ ತರ ಇದೆ, ಎಷ್ಟು ವಿಸ್ತೀರ್ಣದಲ್ಲಿ ಈ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇದೆ, ಇನ್ನು ಅಲ್ಲಿ ಪೊಲೀಸರ ಸಿದ್ಧತೆಗಳು ಯಾವ ತರ ಇದೆ, ಈ ಬಗ್ಗೆ ನ್ಯೂಸ್ 18ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಂದ್ರೆ ದರ್ಶನ್ ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ಭದ್ರತೆ ದೃಷ್ಟಿಯಿಂದ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಪೊಲೀಸರಿಗೂ ಒಂದು ಚಿಂತೆ ಇತ್ತು. ಈಗ ಫೈನಲಿ ಬಳ್ಳಾರಿ ಜೈಲ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನಮ್ಮ ಇಬ್ಬರು ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ, ಮುನಿರಾಜು ಹಾಗೆ ಬಸವರಾಜ್. ಇಬ್ಬರಿಂದಲೂ ಕೂಡ ನನ್ನ ಮಾಹಿತಿಯನ್ನ ಪಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಬಿ ಆನ್ಲೈನ್. ಇನ್ನು ನಟ ದರ್ಶನ್ಗೆ ರಾಜಾತಿಥ್ಯದ ಎಫೆಕ್ಟ್ ಏನಿದೆ, ಆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಇವತ್ತು ಮಧ್ಯಾಹ್ನದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇದಕ್ಕೆ ಕಾರಣಗಳೂ ಇದೆ, ಯಾಕಂದ್ರೆ ತರಾತುರಿಯಲ್ಲಿ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಇಲ್ಲಿ ಪೊಲೀಸರು ಫಾಲೋ ಮಾಡಬೇಕಾಗಿತ್ತು. ಅದರಂತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಪರ್ಮಿಷನ್ ಅನ್ನ ತಗೊಂಡಾಯ್ತು. ಈಗ ಶಿಫ್ಟ್ ಮಾಡುವಂತ ಮಾರ್ಗದಲ್ಲಿ ಅಲರ್ಟ್ ಆಗಿರಬೇಕು, ಬಿಗಿ ಭದ್ರತೆಯಲ್ಲಿ ದರ್ಶನ್ನ ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ಯಾಕೆ ಇದಕ್ಕೆ ಮುಹೂರ್ತವನ್ನ ಇಟ್ಕೊಂಡಿದ್ದಾರೆ ಅಂದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯವಾಗ್ತಾ ಇದೆ. ಈ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಬೇಕಾಗತ್ತೆ. ಅಫ್ಕೋರ್ಸ್ ಇಲ್ಲಿ ಹಾಜರು ಪಡಿಸಿದಂತ ಸಂದರ್ಭದಲ್ಲಿ ಮತ್ತೆ 14 ದಿನ ಈಗ ನ್ಯಾಯಾಂಗ ಬಂಧನದ ಅವಧಿ ಅವರಿಗೆ ವಿಸ್ತರಣೆ ಆಗೋದು ಕನ್ಫರ್ಮ್. ಕೋರ್ಟ್ ಮುಂದೆ ಹಾಜರು ಪಡಿಸಿದ ಮೇಲೆ ಈ ಪ್ರಕ್ರಿಯೆಗಳು ಮುಗಿದ ಮೇಲೆ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಹಾಗೇನೆ ಬೇರೆ ಬೇರೆ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿಗಳನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ದಿಕ್ಕಾಪಾಲಾಗೋದಂತೂ ಖಚಿತ. ಈ ಡಿ ಗ್ಯಾಂಗ್ ಯಾರೆಲ್ಲ ಈಗ ಅಂದರ್ ಆಗಿದ್ದಾರೆ ಅವರೆಲ್ಲರೂ ಕೂಡ ತುಮಕೂರು ಜೈಲಲ್ಲಿ ಆಲ್ರೆಡಿ 4 ಜನ ಇದ್ರಲ್ಲ, ಅವರನ್ನ ಹೊರತುಪಡಿಸಿ ಪರಪ್ಪನ ಅಗ್ರಹಾರದಲ್ಲಿ ಯಾರೆಲ್ಲ ಇದ್ರು, ಪವಿತ್ರಾಗೌಡ ಹೊರತುಪಡಿಸಿ ಎಲ್ಲರನ್ನು ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಇಲ್ಲಿ ಶಿಫ್ಟ್ ಮಾಡುವಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಾನೂನು ಪ್ರಕ್ರಿಯೆ ಇತ್ತು, ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಪೊಲೀಸರು. ಶಿಫ್ಟ್ ಮಾಡೋ ಪ್ರಕ್ರಿಯೆ ಯಾವ ತರ ಇರುತ್ತೆ, ಎಷ್ಟು ಗಂಟೆಗೆ ಶಿಫ್ಟ್ ಆಗಬಹುದು? ಶರ್ಮಿತಾ, ಇವತ್ತು ಮಧ್ಯಾಹ್ನದ ನಂತರ ನಟ ದರ್ಶನ್ ಅವರನ್ನ ಏನು ಬಳ್ಳಾರಿಯ ಒಂದು ಜೈಲಿಗೆ ಒಂದು ಶಿಫ್ಟ್ ಮಾಡೋದಕ್ಕೆ ಈಗ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಿನ್ನೆ ಒಂದು ಜೈಲಿಗೆ ಒಂದು ಬೇರೆ ಜೈಲಿಗೆ ಒಂದು ಸ್ಥಳಾಂತರ ಮಾಡೋ ಬಗ್ಗೆ ಒಂದು ನಿನ್ನೆ ಕೋರ್ಟಿಂದ ಒಂದು ಅನುಮತಿಯನ್ನು ಪಡ್ಕೊಂಡಿದ್ರು. ಆ ಅನುಮತಿ ಮೇರೆಗೆ ಇವತ್ತು ಇದಕ್ಕೆ ಬೇಕಾದಂತ ಒಂದು ಪ್ರಕ್ರಿಯೆಗಳನ್ನು ಕೂಡ ಇವತ್ತು ಜೈಲಿನ ಅಧಿಕಾರಿಗಳು ಕೂಡ ಕೈಗೊಂಡಿದ್ದಾರೆ. ಆದ್ರೆ ಇವತ್ತು ಎಲ್ಲ ಆರೋಪಿಗಳ ಒಂದು ನ್ಯಾಯಾಂಗ ಬಂಧನದ ಅವಧಿ ಕೂಡ ಅಂತ್ಯ ಆಗ್ತಾ ಇದೆ. ಅಂದ್ರೆ ಇವರೆಲ್ಲರೂ ಕೂಡ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಮತ್ತೆ ಅವರನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೋರ್ಟ್ ಒಪ್ಪಿಸಿತ್ತು. ಆದ್ರೆ ಇವತ್ತು ಎಲ್ಲ 17 ಆರೋಪಿಗಳ ಒಂದು ನ್ಯಾಯಾಂಗ ಬಂಧನದ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ 2:45 ಸುಮಾರಿಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸ್ತಾರೆ. ಆ ಬಳಿಕ ಅವರನ್ನ ಪುನಃ ಏನು ನ್ಯಾಯಾಂಗ ಬಂಧನದ ಒಂದು ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಅಲ್ಲಿ ಅವರೊಂದು ಜೆಸಿ ವಿಸ್ತರಣೆ ಆದ ಬಳಿಕ ಅವರನ್ನ ಏನು ಲೀಗಲ್ ಪ್ರೊಸೀಜರ್ ಅನ್ನು ಮುಗಿಸಿ ಆ ನಂತರ ಅವರನ್ನ ಬೇರೆ ಜೈಲುಗಳಿಗೆ ಒಂದು ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದಕ್ಕೋಸ್ಕರ ಈಗ ಜೈಲಿನ ಅಧಿಕಾರಿಗಳು ಕೂಡ ಮಧ್ಯಾಹ್ನದ ನಂತರ ಒಂದು ಶಿಫ್ಟ್ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುತ್ತದ್ದು. ಏನು ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಬೇಕಾಗಿರೋದ್ರಿಂದ ಬೆಳಿಗ್ಗೆ ಏನಾದರೂ ಅವರನ್ನ ಶಿಫ್ಟ್ ಮಾಡಿದ್ರೆ ಅಲ್ಲಿ ರೀಚ್ ಆಗೋದಕ್ಕೆ ಒಂದು ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಆದ್ರಿಂದ ಆ ಒಂದು ರಿಸ್ಕ್ ತೆಗೆದುಕೊಳ್ಳೋದಕ್ಕಿಂತ ಇಲ್ಲೇ ಅವರನ್ನ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೋಗಿ ಹಾಜರುಪಡಿಸುವಂಥದ್ದು, ಆ ನಂತರ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆದ ಬಳಿಕ ಅವರನ್ನ ಶಿಫ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತೆ ಇದೇ ವೇಳೆ ದರ್ಶನ್ ವಿರುದ್ಧ ಮತ್ತೆ ಈಗ 2 ಹೊಸ ಕೇಸುಗಳು ಕೂಡ ರಿಜಿಸ್ಟರ್ ಆಗಿರೋದ್ರಿಂದ ಅವುಗಳನ್ನು ಕೂಡ ತನಿಖೆ ಮಾಡಬೇಕಾಗುತ್ತೆ. ಒಂದು ವೇಳೆ ದರ್ಶನ್
ದರ್ಶನ್ ಅವರನ್ನ ಇಲ್ಲಿಂದ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದ್ರೆ ಆ ಒಂದು ತನಿಖೆ ಅಲ್ಲಿಗೆ ಪೆಂಡಿಂಗ್ ಆಗ್ಬಿಡುತ್ತೆ. ಆದ್ರಿಂದ ಈ ಒಂದು ತನಿಖೆ ಪ್ರಕ್ರಿಯೆಯನ್ನ ಮುಗಿಸಬೇಕು. ಆನಂತರ ಅವರ ಒಂದು ಸ್ಥಳ ಹಾಜರು ಮಾಡಬೇಕು ಮತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಕೂಡ ಮಾಡಬೇಕಾಗುತ್ತೆ. ಆದ್ರಿಂದ ಈ ಎಲ್ಲಾ ಎರಡೂ ಪ್ರಕರಣದ ತನಿಖೆಯನ್ನ ಮುಗಿದ ನಂತರ ಅವರನ್ನ ಬೇರೆ ಜೈಲಿಗೆ ಒಂದು ಸ್ಥಳಾಂತರ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಬಹುಶಃ ಇವತ್ತು ಸಾಧ್ಯವಾಗುತ್ತಾ, ಯಾಕಂದ್ರೆ ಒಂದ್ ಕಡೆ ಇವತ್ತು ನ್ಯಾಯಾಂಗ ಬಂಧನದ ಒಂದು ಅವಧಿ ಅಂತ್ಯವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಈಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು, ಅದಕ್ಕೂ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಇನ್ನೊಂದ್ ಕಡೆ ಎರಡು ಪ್ರಕರಣ ದಾಖಲಾಗಿರೋದ್ರಿಂದ ವಿಚಾರಣೆಗೂ ಒಳಪಡಿಸಬೇಕು, ಅದನ್ನ ಮುಗಿಸಿ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಇವತ್ತೇ ಇದೆಲ್ಲ ಮುಗಿಯುತ್ತಾ? ಶಮಿತಾ, ಯಾಕಂದ್ರೆ ಎರಡು ಪ್ರಕರಣದ ತನಿಖೆ ಮುಗಿಯೋದಕ್ಕೆ ಇವತ್ತು ಸಂಜೆ ಆಗ್ಬಹುದು ಅಥವಾ ನಾಳೆ ಆದ್ರೂ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನದ ಬೆಳಗ್ಗೆ ಈ ಒಂದು ತನಿಖೆ ಪ್ರಕ್ರಿಯೆಗಳನ್ನ ಮುಗಿಸೋದಕ್ಕೂ ಕೂಡ ಅಧಿಕಾರಿಗಳು ಯೋಚನೆಯನ್ನ ಮಾಡ್ತಾ ಇದ್ರೆ, ಯಾಕಂದ್ರೆ ಈಗಾಗಲೇ ಇವರನ್ನ ಸ್ಥಳಾಂತರ ಮಾಡೋದಕ್ಕೆ ಕೋರ್ಟ್ ಕೂಡ ಒಂದು ಅನುಮತಿ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ಈ ಪ್ರಕರಣಗಳ ತನಿಖೆಯನ್ನ ಮುಗಿಸಬೇಕು ಮತ್ತೆ ಅವರನ್ನ ನ್ಯಾಯಾಂಗ ಬಂಧನದ ಒಂದು ಅವಧಿಯನ್ನು ಕೂಡ ವಿಸ್ತರಣೆ ಮಾಡಬೇಕು. ಈ ಮೂರು ಪ್ರಕ್ರಿಯೆಗಳನ್ನ ಮುಗಿದ ಬಳಿಕ ಅವರನ್ನ ಬೇರೆ ಜೈಲು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು. ಅದರಿಂದ ಬಹುಶಃ ಇವತ್ತು ಸಂಜೆ ವೇಳೆಗೆ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ್ರೆ ಇವತ್ತೇ ಆಗುತ್ತೆ ಅಥವಾ ನಾಳೆ ಬೆಳಿಗ್ಗೆ ಪುನಃ ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರಾತ್ರಿ ವೇಳೆ ಆರೋಪಿಗಳಾಗ್ಲಿ ಅಥವಾ ಕೈದಿಗಳಾಗ್ಲಿ ಅವರನ್ನ ಸ್ಥಳಾಂತರ ಮಾಡುವಂಥದ್ದು ಕೂಡ ಈಗ ಏನು ಅಂತ ನಿರ್ಬಂಧ ಇದೆ. ಯಾಕಂದ್ರೆ ರಾತ್ರಿ ವೇಳೆ ಆರೋಪಿಗಳನ್ನ ಕರೆದೊಯ್ಯಬೇಕಾದ್ರೆ ಏನು ಸಾಕಷ್ಟು ಎಚ್ಚರಿಕೆ ಮತ್ತೆ ಆ ಒಂದು ಕಾನೂನಲ್ಲೇ ಸಾಕಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ಅವರನ್ನ ಡೇ ಟೈಮ್ನಲ್ಲೇ ಒಂದು ಅವರನ್ನ ಶಿಫ್ಟ್ ಮಾಡಬೇಕಾಗುತ್ತೆ. ಅದರಿಂದ ಇವತ್ತು ಸಂಜೆ ವೇಳೆಗೆ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ್ರೆ ಇವತ್ತು ಶಿಫ್ಟ್ ಮಾಡ್ತಾರೆ ಅಥವಾ ನಾಳೆ ಬೆಳಿಗ್ಗೆ ಅದು ಶಿಫ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಶರ್ಮಿತಾ, ಇಲ್ಲಿ ಡಿ ಗ್ಯಾಂಗ್ ನಲ್ಲಿ ದರ್ಶನ್ ಹೊರತುಪಡಿಸಿ ಇತರೆ ಆರೋಪಿಗಳಿಗೂ ಭದ್ರತೆ ಬೇಕು ಬೇಡ ಅಂತಲ್ಲ, ಬಟ್ ದರ್ಶನ್ಗೆ ಇಲ್ಲಿ ವಿಶೇಷವಾಗಿ ಸೆಕ್ಯೂರಿಟಿ ಯಾವ ತರ ಕೊಡ್ತಾರೆ, ಬೈ ರೋಡ್ ಕರ್ಕೊಂಡು ಹೋಗ್ತಾರೆ ಅಂತ ಮಾಹಿತಿ ಇರೋದ್ರಿಂದ, ಮತ್ತೆ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಿರೋದ್ರಿಂದ ಅಲ್ಲಿ ಅಭಿಮಾನಿಗಳು ಬರುವಂತ ಚಾನ್ಸಸ್ ಇರುತ್ತೆ. ಆ ನಿಟ್ಟಲ್ಲಿ ಪರಪ್ಪನ ಅಗ್ರಹಾರದ ಬಳಿಯಲ್ಲಿ ಸೆಕ್ಯೂರಿಟಿ ಎಲ್ಲ ಯಾವ ತರ ಟೈಟ್ ಮಾಡ್ತಿದ್ದಾರೆ ಮುನಿರಾಜು? ಶಮಿತಾ, ಖಂಡಿತ ನಾವು ನೋಡಬಹುದು ಈಗಾಗಲೇ ಏನು ನಿನ್ನೆಯಿಂದಲೂ ಕೂಡ ಪರಪ್ನಗರ ಜೈಲು ಬಳಿ ಒಂದು ಹೆಚ್ಚಿನ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಈಗ ದರ್ಶನ್ ವಿರುದ್ಧ ಎರಡು FIR ಕೂಡ ದಾಖಲಾಗಿರೋದ್ರಿಂದ ಇಲ್ಲಿ ಆ ಒಂದು ಇನ್ವೆಸ್ಟಿಗೇಷನ್ ನಡೀತೆ ಮತ್ತೆ ಅದರನ್ನು ಕಸ್ಟಡಿಗೆ ಪಡೆದು ಒಂದು ವಿಚಾರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಮತ್ತೆ ಈಗಾಗಲೇ ಏನು ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಅಭಿಮಾನಿಗಳು ಕೂಡ ಒಂದು ಬರುವಂಥ ಸಾಧ್ಯತೆ ಇದೆ. ಆ ಸಲುವಾಗಿ ಈಗಾಗಲೇ ಒಂದು KSRP ವ್ಯಾನನ್ನು ಜೈಲಿನ ಒಳಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಜೈಲು ಮುಂಭಾಗ ಏನಿದೆ ಆ ಒಂದು ಪ್ಲೇಸ್ನಲ್ಲಿ ಒಂದು KSRP ವಾಹನವನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಇನ್ನು ಎಂಟ್ರೆನ್ಸ್ ನಲ್ಲಿ ಇಲ್ಲಿ ಬರುವಂತಹ ಪ್ರತಿಯೊಂದು ವಾಹನವನ್ನು ಕೂಡ ತಪಾಸಣೆ ಮಾಡುವಂಥದ್ದು ಮತ್ತೆ ಪ್ರತಿಯೊಂದು ವೆಹಿಕಲ್ ಯಾರು ವ್ಯಕ್ತಿಗಳು ಯಾರು ಬರ್ತಾರೆ ಅವರನ್ನು ಇಲ್ಲೇ ಒಂದು ತಡೆದು ಅವರ ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿಂದ ಅವರನ್ನು ಬೈ ರೋಡ್ ಏನು ಕರ್ಕೊಂಡು ಹೋಗಬೇಕಾದ್ರೆ ಅಭಿಮಾನಿಗಳು ಕೂಡ ಮಾರ್ಗ ಮಧ್ಯೆ ಅವರನ್ನು ಫಾಲೋ ಮಾಡಬಹುದು. ಮತ್ತೆ ಬೇರೆ ಬೇರೆ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಹೋಗಬೇಕಾದ್ರೆ ಅಲ್ಲಿನ ಒಂದು ಅಭಿಮಾನಿಗಳು ಕೂಡ ಒಂದು ರಸ್ತೆಗೆ ಅಡ್ಡ ಬರಬಹುದು. ಆ ಒಂದು ಸಲುವಾಗಿ ಹೆಚ್ಚಿನ ಒಂದು ಭದ್ರತೆ ಮತ್ತೆ ಮುನ್ನೆಚ್ಚರಿಕೆಯಿಂದ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಬೇಕಾದ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಜೈಲಿನ ಒಂದು ಮ್ಯಾನ್ಯುಯಲ್ ಏನಿದೆ ಆ ಒಂದು ಮ್ಯಾನ್ಯುಯಲ್ ಅಲ್ಲೇ ಒಂದು ಸಾಕಷ್ಟು ನಿಯಮಗಳು ಕೂಡ ಇದೆ. ಒಬ್ಬ ಆರೋಪಿ ಅಥವಾ ಕೈದಿಯನ್ನ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡಬೇಕಾದ್ರೆ ಹೆಚ್ಚಿನ ಒಂದು ಬಂದೋಬಸ್ತನ್ನ ವಹಿಸಬೇಕು ಮತ್ತೆ ಅದಕ್ಕೊಬ್ಬ ಇನ್ಚಾರ್ಜ್ ಅಧಿಕಾರಿಯನ್ನು ಕೂಡ ನೇಮಿಸಬೇಕು ಅಂತೇಳಿ ಒಂದು ಆದೇಶ ಕೂಡ ಇದೆ. ಅದನ್ನ ಫಾಲೋ ಮಾಡೋದಕ್ಕೆ ಕೂಡ ಈಗ ಜೈಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು, ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.